ಈ ಅಂದವಾದ ಲ್ಯಾಂಪ್ ಶೇಡನ್ನು ಮಾಡಲು ಉಣ್ಣೆಯ ದಾರ, ಒಂದು ಬಲೂನು, ಫೆವಿಕೋಲ್ ಇಲ್ಲವೇ ಗ್ಲೂ ಹಾಗೂ ಹೋಲ್ಡರ್ನಲ್ಲಿ ಹಿಡಿದಿಟ್ಟ ಬಲ್ಬು ಬೇಕಾಗುವು. ಬಲೂನಲ್ಲಿ ಹವೆ ತುಂಬಿ ಪೂರ್ಣವಾಗಿ ಉಬ್ಬಿಸಿಡಿ. ಉಬ್ಬಿದ ಬಲೂನನ್ನು ದಾರದಿಂದ ಕಟ್ಟಿಡಿ. ಉಣ್ಣೆಯ ದಾರವನ್ನು ಈ ಬಲೂನಿನ ಸುತ್ತ ಹೋಗಿ. ಇದಕ್ಕೆ ಒಂದಿಷ್ಟು ವೇಳೆ ಹಿಡಿದರೂ ಅಡ್ಡಿಯಿಲ್ಲ. ಈ ದಾರವು ಬಲೂನಿನ ಎಲ್ಲ ಬದಿಯಿಂದಲೂ ಸುತ್ತುವ ಬಗ್ಗೆ ಕಾಳಜಿ ತೆಗೆದುಕೊಳ್ಳಿ. ಇದರ ಮೇಲೆ ಎಲ್ಲ ಕಡೆಗೂ ಫೆವಿಕೋಲ್ ಇಲ್ಲವೇ ಗ್ಲೂ ಹಚ್ಚಿ ಸ್ವಲ್ಪ ವೇಳೆಯ ನಂತರ ಇನ್ನಷ್ಟು ದಾರವನ್ನು ಅದರ ಮೇಲೆ ಸುತ್ತಿ. ದಾರವು ದಟ್ಟವಾಗಿ ಕಾಣಲಿ. ಇದನ್ನು ಎರಡು ದಿನ ಹೊರಗಿಟ್ಟು ಒಣಗಿಸಿ ಆಮೇಲೆ ಬಲೂನಿಗೆ ಸೂಜಿ ಚುಚ್ಚಿ ಬಲೂನನ್ನು ಹೊರಗೆ ತೆಗೆಯಿರಿ. ಈ ರೀತಿಯಾಗಿ ದಾರವನ್ನು ಪೂರ್ಣವಾಗಿ ಮುಚ್ಚುವಂತೆ ಬಲೂನಿನ ಸುತ್ತಲೂ ಹೆಣೆಯುತ್ತಾ ಹೋಗಿರಿ. ಇದಕ್ಕೆ ಸಾಕಷ್ಟು ವೇಳೆ ಹಿಡಿಸುವುದು ಆದರೂ ಅಡ್ಡಿಯಿಲ್ಲ. ಇದಕ್ಕೆ ಮೇಲೆ ಗ್ಲೂ ಹಚ್ಚಿ ಅದರ ಮೇಲೆ ಮತ್ತಷ್ಟು ಈ ಉಣ್ಣೆಯ ದಾರವನ್ನು ಸುತ್ತುತ್ತಾ ಹೋಗಿ. ಈಗ ಇದು ಈ ರೀತಿಯಾಗಿ ಕಾಣುವುದು. ಇದನ್ನು ನೀವು ಎರಡು ದಿನ ಬಿಸಿಲಲ್ಲಿ ಹೊರಗೆ ಇಡಿ. ಸಾಕಷ್ಟು ಉಣ್ಣೆ ದಾರವನ್ನು ಸುತ್ತಿದ್ದರಿಂದ ಇದು ಬಹಳ ಚೆಂದ ಕಾಣುವುದು. ಬೇಕಿದ್ದರೆ ಬೇರೆ ಬೇರೆ ಬಣ್ಣದ ಉಣ್ಣೆ ದಾರಗಳನ್ನು ಕೂಡ ನೀವು ಇಲ್ಲಿ ಸುತ್ತಬಹುದು. ಇದನ್ನು ಎರಡು ದಿನ ಹೊರಗಿಟ್ಟು ಒಣಗಿಸಿ ಆಮೇಲೆ ಬಲೂನಿಗೆ ಸೂಜಿ ಚುಚ್ಚಿ ಬಲೂನನ್ನು ಹೊರಗೆ ತೆಗೆಯಿರಿ. ಈಗ ಲ್ಯಾಂಪ್ ಶೇಡು ತಯಾರಾಯಿತು. ಇದರ ಮೇಲಿನ ಬದಿ ಬಲ್ಬು ಒಳ ಹೋಗುವಷ್ಟು ಛಿದ್ರವನ್ನು ಮಾಡಿ. ಕತ್ತರಿಯಿಂದ ಇಲ್ಲವೇ ಚೂರಿಯಿಂದ ಇದನ್ನು ಮಾಡಬಹುದು. ಈಗ ಬಲ್ಬನ್ನು ಹೊರಗೆ ಬಿಡಿ. ಬಲ್ಬನ್ನು ಬೆಳಗಿಸಿ. ಬಹು ಅಂದವಾಗಿ ಕಾಣುವುದು. ಇದನ್ನು ನೀವು ಮನೆಯಲ್ಲಿ ಜೋತು ಬಿಡಬಹುದು. ಇದನ್ನು ನೀವು ಆಕಾಶ ದೀಪವೆಂದು ಕೂಡ ಉಪಯೋಗಿಸಬಹುದು. ಈ ರೀತಿಯಾಗಿ ನಿಮ್ಮ ಲ್ಯಾಂಪ್ ಶೇಡು ಮನೆಯನ್ನು ಬೆಳಗಿಸುವುದು.